ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಡೆಸ್ತಾ ಇರುವಂತಹ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಬಿಜೆಪಿ ಅಡ್ಡಿಪಡಿಸ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನ ನಡೆಸಿದ್ರು. ಅಸ್ಸಾಂನ ನಾಗಾವ್ ಜಿಲ್ಲೆಯಲ್ಲಿ ರಾಹುಲ್ ಗಾಂಧಿಯ ಯಾತ್ರೆಯನ್ನ 2 ಗಂಟೆಗಳ ಕಾಲ ಬಿಜೆಪಿ ಸರ್ಕಾರ ತಡೆ ಹಿಡಿದಿದೆ. ಅಸ್ಸಾಂ ಸರ್ಕಾರದ ನೀತಿಯನ್ನು ಖಂಡಿಸಿ ಬೆಂಗಳೂರಿನಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲ್ಪಾರ್ ನೇತೃತ್ವದಲ್ಲಿ ಇನ್ನು ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ ಕೂಡ ನಡೆಯಿತು. ಈ ವೇಳೆಯಲ್ಲಿ ನಲ್ಪಾಡ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಕಿಡಿಕಾರಿದರು. ಇಮೆಂತೋ ಬಿಸ್ವ ಆಸಾಂ ಚೀಫ್ ಮಿನಿಸ್ಟರ್ ಒಂದು 15 ಜನ ಗುಂಡಗಳನ್ನ ಕಳಿಸ್ಬಿಟ್ಟು ರಾಹುಲ್ ಗಾಂಧಿಯನ್ನು ಭಯಪಡಿಸೋಕ್ಕೆ ಪ್ರಯತ್ನ ಪಟ್ಟರು. ಅದನ್ನ ಖಂಡಿಸಿ ನಾವು ಇವತ್ತು ಇಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಾವು ಕರ್ನಾಟಕದ ಜನತೆ ರಾಹುಲ್ ಗಾಂಧಿ ಅವ್ರ ಜೊತೆ ಇದ್ದೀವಿ, ಕರ್ನಾಟಕದ ಯುವಕರು ರಾಹುಲ್ ಗಾಂಧಿ ಅವ್ರ ಜೊತೆ ಇದ್ದೀವಿ ಅಂತ ತೋರ್ಸೋಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಒಂದು ದೇವಸ್ಥಾನಕ್ಕೆ ಹೋಗೋಕ್ಕೆ ಬಿಡಕ್ಕೆ ಭಯ ಪಡುವಂಥವನು ಈ ಹಿಮಂತೋ ಬಿಸ್ವ. ಇದೇ ಹಿಮಂತೋ ಬಿಸ್ವ ನಮ್ಮ ಪಕ್ಷದಲ್ಲಿದ್ದ. ಇಡಿ ಐಟಿ CBI ಕೇಸ್ ಇತ್ತು ಇವನ ಮೇಲೆ. BJPಗೆ ಹೋಗಿದ ತಕ್ಷಣ ವಾಷಿಂಗ್ ಮಿಷಿನಲ್ಲಿ ಹಾಕ್ದಂಗೆ ಕೇಸೆಲ್ಲ ಮಾಯ ಆಗೋಯ್ತು. ಅದಕ್ಕೆ ಇವತ್ತು ಹಿಂಗೆ ಮಾತಾಡ್ತಾ ಇರೋದು, ಭಯ ಪಡಿಸೋಕ್ಕೆ ಪ್ರಯತ್ನ ಪಡ್ತಾ ಇರೋದು. ಹಿಮಂತೋ ಬಿಸ್ವ ಆಸಾಂ ಚೀಫ್ ಮಿನಿಸ್ಟರ್ ಒಂದು 15 ಜನ ಗುಂಡಗಳನ್ನ ಕಳಿಸ್ಬಿಟ್ಟು ರಾಹುಲ್ ಗಾಂಧಿಯನ್ನು ಭಯ ಪಡಿಸೋಕ್ಕೆ ಪ್ರಯತ್ನ ಪಟ್ಟರು. ಅದನ್ನು ಖಂಡಿಸಿ ನಾವು ಇವತ್ತು ಇಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಾವು ಕರ್ನಾಟಕದ ಜನತೆ ರಾಹುಲ್ ಗಾಂಧಿ ಅವ್ರ ಜೊತೆ ಇದ್ದೀವಿ, ಕರ್ನಾಟಕದ ಯುವಕರು ರಾಹುಲ್ ಗಾಂಧಿ ಅವ್ರ ಜೊತೆ ಇದ್ದೀವಿ ಅಂತ ತೋರ್ಸೋಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಒಂದು ದೇವಸ್ಥಾನಕ್ಕೆ ಹೋಗೋಕ್ಕೆ ಬಿಡಕ್ಕೆ ಭಯ ಪಡುವಂಥವನು ಈ ಹಿಮಂತೋ ಬಿಸ್ವ. ಇದೇ ಹಿಮಂತೋ ಬಿಸ್ವ ನಮ್ಮ ಪಕ್ಷದಲ್ಲಿದ್ದ. ಇಡಿ ಐಟಿ CBI ಕೇಸ್ ಇತ್ತು ಇವನ ಮೇಲೆ. BJPಗೆ ಹೋಗಿದ ತಕ್ಷಣ ವಾಷಿಂಗ್ ಮಿಷಿನಲ್ಲಿ ಹಾಕ್ದಂಗೆ ಕೇಸೆಲ್ಲ ಮಾಯ ಆಗೋಯ್ತು. ಅದಕ್ಕೆ ಇವತ್ತು ಹಿಂಗೆ ಮಾತಾಡ್ತಾ ಇರೋದು, ಭಯ ಪಡಿಸೋಕ್ಕೆ ಪ್ರಯತ್ನ ಪಡ್ತಾ ಇರೋದು.